ಆರ್ಆರ್ಆರ್ ಚಿತ್ರದವರು ಇದೇ ತರ ಕನ್ನಡದಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಒಂದೋ ಎರಡೋ ಥಿಯೇಟರ್ ಅಲ್ಲಿ ಬಿಟ್ಟಿದ್ರು. ನೀವು ಅದೇ ತರ ಕನ್ನಡಿಗರಿಗೆ ಮೋಸ ಮಾಡ್ತೀರಾ? ನೀವು ಬಿಡ್ತೀರಾ? ಹೌದು ಬಿಟ್ಟೆ. ಪ್ರಶ್ನೆ ಕೇಳಿ ಉತ್ತರ ಕೊಡ್ಬೇಕು ಅಲ್ವಾ? ಕರೆಕ್ಟಾ? ತಾಳ್ಮೆಯಿಂದ ಕೇಳ್ಬೇಕು. ಇವಾಗ ಥಿಯೇಟರ್ಸ್ಗೆ ನಾವು ಕೊಡಕ್ ಕಂಟೆಂಟ್ ಕೊಡಕ್ಕೆ ಸಿನಿಮಾ ಕೊಡಕ್ಕೆ ಖರ್ಚು ಮಾಡಕ್ಕೆ ನಾವು ರೆಡಿ. ಎಕ್ಸಿಬಿಟರ್ಸ್ ತಗೊಳಕ್ ರೆಡಿನಾ? ಇದೇ ಪ್ರಶ್ನೆ ನೀವು ಅಲ್ಲಿ ಕೇಳ್ಬೇಕು. ಸರ್, ನಮ್ದು ಆ ಪ್ರಶ್ನೆ ಅಲ್ಲ. ನಾನು ಥಿಯೇಟರ್ ಕೇಳಕ್ಕಾಗಲ್ಲ, ಬಿಡೋರು ಡಿಸ್ಟ್ರಿಬ್ಯೂಟರ್ ನೀವು. ಸರ್, ನಾನು ಒತ್ತಾಯ ಮಾಡಕ್ಕಾಗಲ್ಲ. ನಾನು ಒತ್ತಾಯ ಮಾಡಕ್ಕಾಗಲ್ಲ ಅಂತಲ್ಲ, ನೀವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀರಾ? 200% ಸರ್. ಅಡಿಷನ್ ಕ್ವೆಶನ್ ಸರ್, ಡಬ್ಬಿಂಗು ಈಗ ಎಲ್ಲ ಕಡೆ ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲೂ ಸಿಸಿಐಯಿಂದ ಎಲ್ಲೂ ರಿಸ್ಟ್ರಿಕ್ಷನ್ ಮಾಡಬಾರ್ದು ಅಂತಂದು ಇದೆ. ಓಕೆ, ಮಾಡ್ತಿದ್ರೆ ವೆಲ್ ಆ್ಯಂಡ್ ಫೈನ್. ಕರ್ನಾಟಕದಲ್ಲಿ ಬೇರೆ ಭಾಷೆ ಸಿನಿಮಾಗಳನ್ನ ಡೈರೆಕ್ಟಾಗಿ ನೋಡೋಕ್ಕೆ ಬಯಸ್ತಾರೆ. ಅಂತಲ್ಲಿ ಬೇರೆ ಭಾಷೆ ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡಿ ಮತ್ತೆ ಒಂದು ಅಥವಾ ಎರಡು ಥಿಯೇಟರ್ಲ್ಲಿ ಹಾಕಿ ಕನ್ನಡಕ್ಕೆ ಅವಮಾನ ಮಾಡುವಂಥದ್ದು ಯಾಕೆ ನಡೀತಾ ಇದೆ? ಸೊ ಇದ್ರ ಬಗ್ಗೆ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ನೀವು ಒಂದು ಒಂದು ಮಹತ್ವವಾದಂಥ ಒಂದು ನಿರ್ಧಾರವನ್ನು ಎಲ್ಲರೂ ಸೇರಿ ಯಾಕೆ ತಗೋಬಾರ್ದು ಅಂತ ನನ್ನ ಪ್ರಶ್ನೆ ಸರ್. ಇಲ್ಲ, ಅಪ್ಪಟ್ಟಿರೋ ಭಾಷೆಯಲ್ಲೇ ಒಂದು ಸಿನಿಮಾವನ್ನು ನೋಡುವಾಗ ನೋಡಲ್ಲ, ಕನ್ನಡದಲ್ಲಿ ಬಂದಾಗ ನೋಡೋದಿಲ್ಲ ಅಂತ ಹೇಳೋದು ನಿಜಕ್ಕೂ ಅಪರಾಧ. ನೋಡಲ್ಲ ಕನ್ನಡದಲ್ಲಿ ಇಲ್ಲ. ನೀವು ಮೇನ್ ಥಿಯೇಟರ್, ಒಂದ್ ನಿಮಿಷ, ಆರ್ ಆರ್ ಅವ್ರು ಏನ್ ಮಾಡಿದ್ರು? ಓಪನಿಂಗ್ ಯಾವ್ದ್ರಲ್ಲಿ ಮಾಡಿದ್ರು? ತಮಿಳಲ್ಲಿ ಮಾಡಿದ್ರು, ತೆಲುಗಲ್ಲಿ ಮಾಡಿದ್ರು, ಹಿಂದಿಲಿ ಮಾಡಿದ್ರು, ಕೊನೆ ಲಾಸ್ಟಲ್ಲಿ ಏನ್ ಮಾಡಿದ್ರು? ಕನ್ನಡ ಬಿಟ್ಟರು. ಅದು ಏನು ಒನ್ ಡೇ ಇದಾಗ? ಅದು ಗಲಾಟೆ ಮಾಡಿದ್ಮೇಲೆ ನೀವು ಫಸ್ಟ್ ಕನ್ನಡ ಓಪನ್ ಮಾಡಿ, ಕನ್ನಡ ಓಪನ್ ಮಾಡಿ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂದಾಗ ನೀವು ಬೇರೆ ಕೊಡಿ. ನೀವು ಮಾಡ್ತಿರೋದು ಯಾವುದ್ರಲ್ಲಿ? ಫಸ್ಟ್ ತಮಿಳು ಮಾಡ್ತೀರಾ, ತೆಲುಗು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಕೊನೆಗೆ ನೀವು ಕನ್ನಡ ಬಿಡ್ತೀರಾ? ದಿಸ್ ಇಸ್ ರೈಟ್. ಉತ್ತರ ಕೊಟ್ಟೆ ಅಲ್ಲೇ ಉತ್ತರ ಇದೆ ನಂದು. ನೀವು ನೀವು ಪ್ರಶ್ನೆ ಕೇಳ್ತಿಲ್ಲ, ನೀವು ಜಗಳ ಬರ್ತಿದ್ರ? ಜಗಳ ಅಲ್ಲ. ಇಲ್ಲ, ನೀವು ಕೇಳಿ ಇವಾಗ. ಇಲ್ಲ, ನಾನು ಒಂದು ಉತ್ತರ ಕೊಟ್ಟನಲ್ಲ. ಜಗಮಲ್ ಅಂತ ಒಂದು ಸಿನಿಮಾ ನಾವು ಖರ್ಚು ಮಾಡಿ ರಿಲೀಸ್ ಮಾಡಿ ಕೊಟ್ವಿ, ಚಂದ್ರು ಬಂದಿಲ್ಲ. ಸರ್, ಯಾರು ಕಷ್ಟ? ಇಲ್ಲ, ಯಾರು ಕಷ್ಟ ಆಯ್ತು ಇವಾಗ? ಸರ್, ನಾವು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ನೀವು ಕನ್ನಡದಲ್ಲಿ ಓಪನ್ ಮಾಡಿ, ಬುಕ್ ಮೈ ಶೋ ಯಾವ್ದ್ರಲ್ಲಿ ಆಗಿರ್ಬೋದು, ಫಸ್ಟ್ ಕನ್ನಡದಲ್ಲಿ ಓಪನ್ ಮಾಡಿ. ನೀವು ಫೈವ್ ಡೇಸು ತಮಿಳಲ್ಲಿ ಮೊದಲೇ ಓಪನ್ ಮಾಡಿಬಿಟ್ಟು ಯಾರಿಗೆ ಯೂರಿಯಸ್ ಇರುತ್ತೋ ಅವ್ರು ಬುಕ್ ಮಾಡ್ತಾರೆ, ಬುಕ್ ಮಾಡ್ಕೋತಾರೆ. ಆಮೇಲೆ ನೀವೇನ್ ಮಾಡ್ತೀರಾ? ಕನ್ನಡದವ್ರು ಓಪನ್ ಮಾಡ್ಕೊಂಡಿಲ್ಲ, ಕನ್ನಡದವ್ರು ಬಂದಿಲ್ಲ ಅಂತ ಹೇಳ್ತೀರಿ. ಈ ಸಿನಿಮಾ ಪ್ರಯತ್ನ ಖಂಡಿತ ಕನ್ನಡದಲ್ಲಿ ಓಪನ್ ಮಾಡ್ತೀವಿ. ಡಬ್ಬಿಂಗ್ ಮಾಡುವಾಗ ಯಾಕೆ ಜನ ನೋಡಲ್ಲ ಅನ್ನೋದಂದ್ರೆ ಕೆಲವೊಂದು ಸಮಸ್ಯೆಗಳಿರುತ್ತೆ. ದ ಡಬ್ಬಿಂಗ್ ಶುಡ್ ಬಿ ಆ ಒಂದು ಲೆವೆಲ್ ಅಲ್ಲಿ ಬರಬೇಕು. ಈಗ ಸರವಣನ್ ಸರ್ ವಾಯ್ಸ್ ಇವಾಗ ತಮಿಳಲ್ಲಿ ಎಷ್ಟು ಚೆನ್ನಾಗಿದೆ, ಡೈಲಾಗ್ಸ್ ಎಷ್ಟು ಸಖತ್ತಾಗಿ ಬಂದಿದೆ. ಸೊ ಸೇಮ್ ಥಿಂಗ್ ಪೀಪಲ್ ಆಡಿಯನ್ಸ್ ವಿಲ್ ಎಕ್ಸ್ಪೆಕ್ಟ್ ಹಿಯರ್. ಸೊ ಆ ಒಂದು ವಿಚಾರಕ್ಕೆ ತಗೊಂಡ್ರೆ ಎಲ್ಲ ಬೇರೆ ಭಾಷೆ ಸಿನಿಮಾಗಳನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ, ಬಿಕಾಸ್ ಸಿನಿಮಾ ಎಲ್ಲರೂ ನೋಡ್ತಾರೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನೋಡ್ತಾರೆ, ಅದಕ್ಕೊಂದು ಗಡಿ ಇಲ್ಲ. ಸೊ ಈ ಒಂದು ವಿಚಾರಕ್ಕೆ ಬರೋದಾದ್ರೆ ಡಬ್ಬಿಂಗ್ ಅಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾವ ರೀತಿಯ ಕ್ರಮಗಳನ್ನ ತಗೋಬಹುದು ಅಂತ ಸರ್ ನೀವುಗಳು? ಇವಾಗ ಈ ಟ್ರೈಲರ್ ಚೆನ್ನಾಗಿತ್ತ ಡಬ್ಬಿಂಗ್? ಅಲ್ಲ, ಆಕ್ಚುಲ್ ಆಗಿ ನನ್ನ ಪ್ರಶ್ನೆ ಇದಕ್ಕೆ ನಾನು ಹೋಲಿಕೆ ಮಾಡ್ತಾ ಇಲ್ಲ ಸರ್ ಮೂವಿಗೆ. ಸೊ ಬೇರೆ ಸಿನಿಮಾಗಳಿದೆಯಲ್ಲ, ಅಂದ್ರೆ ಪರಭಾಷೆ ಸಿನಿಮಾಗಳಿದೆಯಲ್ಲ, ಕನ್ನಡದಲ್ಲಿ ಕೂಡ ನೋಡ್ತಾರೆ. ನಾನೊಂದು ಉದಾಹರಣೆ ಕೊಡ್ತೀನಿ, ಜೈ ಭೀಮ್. ಜೈ ಭೀಮ್ ಸಿನಿಮಾನ ಎಲ್ಲರೂ ಇಷ್ಟಪಟ್ಟು ನೋಡಿದ್ರು, ಫಾರಿನ್ ಥಿಂಗ್. ಸೊ ಆ ಕ್ವಾಲಿಟಿಗೆ ಈ ಒಂದು ನವಡೇಸ್ ಏನು ಚೇಂಜಸ್ ಆಗ್ತಾ ಇದೆಯಲ್ಲ ಪ್ಯಾನ್ ಇಂಡಿಯನ್ ಸಿನಿಮಾಗಳ ಲೆವೆಲಲ್ಲಿ, ಅದಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ, ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ? ಕೊಡ್ಬೇಕು ಸರ್. ಇವಾಗ ಜಗಮಲ್ಲ ನೋಡಿದ್ರೆ ಕ್ವಾಲಿಟಿ ಹೆಂಗಿತ್ತು ನಿಮಗೆ? ಸಾಂಗ್ಸ್ ಆಗಲಿ, ಡೈಲಾಗ್ಸ್ ಆಗಲಿ, ಸಿನಿಮಾ ಆಗಲಿ ನಾವು ಡಬ್ಬಿಂಗ್ ಮಾಡಿದ್ವಿ. ಆ ಮಹತ್ವ ಖಂಡಿತ ಕೊಡಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಏನಾಗುತ್ತೆ, ಒರಿಜಿನಲ್ ಸಿನಿಮಾ ಮಾಡಿ ಮುಗಿಸು ಬರೋಷ್ಟಿಗೆ ಪಾಪರಾಗಿರ್ತಾರೆ, ಮತ್ತೆ ಖರ್ಚು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ನೋವಾಗುತ್ತೆ. ಅವಾಗ ಏನಾಗುತ್ತೋ ಒಂದಷ್ಟು ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ತಾರೆ. ಅದರಿಂದ ಈ ಕ್ವಾಲಿಟಿ ಇಲ್ಲದೇ ಇದ್ರೆ ಯಾರನ್ನು ಬ್ಲೇಮ್ ಮಾಡೋಂಗಿಲ್ಲ ನಾವು. ಆಕ್ಚುಲಿ ಇದು ಬ್ಲೇಮಿಂಗ್ ಅಲ್ಲ ಸರ್, ಯಾಕಂದ್ರೆ ಇಟ್ ಈಸ್ ಅ ಗುಡ್ ಚೇಂಜ್. ಡಬ್ಬಿಂಗ್ ಇಸ್ ಅ ಗುಡ್ ಚೇಂಜ್ ಬಿಕಾಸ್ ಚೇಂಜ್ ಇಸ್ ಆಲ್ವೇಸ್ ಗುಡ್ ಅಂಡ್ ವಿ ನೀಡ್ ಟು ವೇಟ್ ಅಂಡ್ ವಿ ನೀಡ್ ಟು ಗಿವ್ ಟೈಮ್ ಫಾರ್ ಎವ್ರಿಥಿಂಗ್. ಟೈಮ್ ಇಸ್ ದ ಹೀಲರ್. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು.